ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಮಾಡಲ್ಲ, ಬ್ಯಾಟಿಂಗ್ ಚೆನ್ನಾಗಿದ್ರೆ ಬೌಲಿಂಗ್ ಬರಲ್ಲ. ಒಟ್ಟಿನಲ್ಲಿ RCB ಟೀಮ್ ಫೀಲ್ಡ್ಗಿಳಿಯೋದೇ ಸೋಲೋಕೆ ಅನ್ನುವಂತಾಗಿದೆ. ಬೆಂಗಳೂರು ಫ್ಯಾನ್ಸ್ ಅಂತೂ ಇವತ್ತಾದರೂ ಗೆಲ್ತಾರೆ ಅಂತ ಮಧ್ಯಾಹ್ನದಿಂದಲೇ TV ಮೊಬೈಲ್ ಮುಂದೆ ಕೂತ್ಕೊಂಡು ಕೊನೆಗೆ RCB ಹಣೆ ಬರಹನೇ ಇಷ್ಟು ಅಂತ ಹೃದಯನ ಕಲ್ಲು ಮಾಡಿಕೊಳ್ತಿದ್ದಾರೆ. ಈಗಾಗಲೇ ಆಡಿರೋ 4 ಮ್ಯಾಚ್ಗಳಲ್ಲಿ 3 ಸೋತಿರೋ RCB 3-3 ಮ್ಯಾಚ್ಗಳನ್ನು ಗೆದ್ದಿರೋ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೆಣಸಾಡಲಿದೆ. ಶನಿವಾರ ನಡೆಯಲಿರುವ ಈ ಮ್ಯಾಚ್ RCB ಪಾಲಿಗೆ ಬಹು ಮಹತ್ವದ ಪಂದ್ಯ ಆಗಿದೆ. ಸಾಲು ಸಾಲು ಸೋಲುಗಳನ್ನು ಕಂಡಿರೋ RCBಯಲ್ಲಿ ಕೆಲ ಬದಲಾವಣೆಗಳನ್ನು ಸಹ ಮಾಡಲಾಗಿದೆ. ಅಷ್ಟಕ್ಕೂ ಏನು ಆ ಚೇಂಜಸ್? RCB ವರ್ಸಸ್ RRನಲ್ಲಿ ಯಾರು ಬೆಸ್ಟ್? ಎರಡು ತಂಡಗಳ ಬಲಾಬಲ ಏನು ಅನ್ನೋದನ್ನು ಹೇಳ್ತೇನೆ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಉದ್ಘಾಟನಾ ಪಂದ್ಯದಲ್ಲೇ ಮುಗ್ಗರಿಸಿದ್ದ RCB 2 ಪಂದ್ಯದಲ್ಲಿ ಗೆದ್ದು ಲಯಕ್ಕೆ ಮರಳಿತ್ತಾದರೂ ಮತ್ತೆ ಸತತ ಸೋಲುಗಳಿಂದ ಕಂಗೆಟ್ಟಿದೆ. ಕಳೆದ 2 ಪಂದ್ಯಗಳಲ್ಲಿ ಎದುರಾಳಿಗಳಿಗೆ ಶರಣಾಗಿರುವ RCB ಇದೀಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಿದೆ. ಉಭಯ ತಂಡಗಳು April 6 ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಸೆಣಸಾಡಲಿವೆ. ಈ ಮ್ಯಾಚ್ನ ವಿಶೇಷ ಅಂದರೆ ಒಂದೆಡೆ RCB ಸತತ ಸೋಲುಗಳಿಂದ ಕಳಪೆ ಪ್ರದರ್ಶನ ನೀಡ್ತಿದ್ರೆ ಮತ್ತೊಂದೆಡೆ ರಾಜಸ್ಥಾನ್ ರಾಯಲ್ಸ್ ಸತತ ಗೆಲುವುಗಳೊಂದಿಗೆ ಮುನ್ನುಗ್ತಾ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ RR ಭರ್ಜರಿ ಗೆಲುವು ಸಾಧಿಸಿದೆ. ಇನ್ನು ಸೋಲು ಕಾಣದ RR ಮತ್ತೊಂದು ಗೆಲುವಿನ ಮೇಲೆ ಕಣ್ಣಿಟ್ಟಿದೆ. ಅದರಲ್ಲೂ ತನ್ನ ತವರಿನ ಲಾಭ ಪಡೆದು RCBಗೆ ಸೋಲುಣಿಸಲು ಲೆಕ್ಕಾಚಾರ ಹಾಕಿಕೊಂಡಿದೆ ರಾಜಸ್ಥಾನ್. ಆದರೆ RCB ತನ್ನ ಪ್ಲೇಆಫ್ ಹಾದಿಯನ್ನು ಸುಲಭವಾಗಿಸಿಕೊಳ್ಳಲು ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಅದಕ್ಕಾಗಿ ತಂಡದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಕೂಡ ಇದೆ. ಆಕ್ರಮಣಕಾರಿ ಆಟಗಾರರು ಅವಕಾಶ ಪಡೆಯುವ ಚಾನ್ಸಸ್ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೇಲ್ನೋಟಕ್ಕೆ ಅದ್ಭುತ ಬ್ಯಾಟಿಂಗ್ ಲೈನ್ಅಪ್ ಹೊಂದಿದೆ. ಆದರೆ ವಿಪರ್ಯಾಸ ಅಂದರೆ ಆರಂಭದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಕೊನೆಯಲ್ಲಿ ದಿನೇಶ್ ಕಾರ್ತಿಕರನ್ನು ಬಿಟ್ಟರೆ ಮಿಕ್ಕವರೆಲ್ಲ ಬ್ಯಾಟಿಂಗ್ ಮರೆತೇ ಹೋದಂತಿದೆ. ನಾಯಕ ಫಾಫ್ ಡುಪ್ಲೆಸಿಸ್, 17.5 ಕೋಟಿಯ ಒಡೆಯ ಕ್ಯಾಮರೂನ್ ಗ್ರೀನ್, ರಜತ್ ಪಾಟಿದಾರ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ 4 ಪಂದ್ಯಗಳಿಂದ ಇದ್ದೂ ಇಲ್ಲದಂತೆ ಆಡ್ತಿದ್ದಾರೆ. ಹೀಗಾಗಿ ಶನಿವಾರದ ಪಂದ್ಯದಲ್ಲಿ ಈ 4 ಪೈಕಿ ಇಬ್ಬರನ್ನ ಕೈಬಿಡುವ ಸಾಧ್ಯತೆ ಇದೆ. ಕಳಪೆ ಪ್ರದರ್ಶನ ನೀಡ್ತಾ ಇರುವ ಆಟಗಾರರ ಪೈಕಿ ರಜತ್ ಪಾಟಿದಾರ್ ಮತ್ತು ಕ್ಯಾಮರೂನ್ ಗ್ರೀನ್ ಅವರನ್ನ ಪ್ಲೇಯಿಂಗ್ 11 ಹೊರಗಿಡಲು ಮ್ಯಾನೇಜ್ಮೆಂಟ್ ಚಿಂತನೆ ನಡೆಸಿದೆ. ಗ್ರೀನ್ ಬದಲಿಗೆ ಹಾರ್ಡ್ ಹಿಟ್ಟರ್ ವಿಲ್ ಜಾಕ್ಸ್ ಮತ್ತು ಪಾಟಿದಾರ್ ಸ್ಥಾನಕ್ಕೆ ಸುಯೇಶ್ ಪ್ರಭುದೇಸಾಯಿ ಆಡುವ 11 ಬಳಗದಲ್ಲಿ ಅವಕಾಶ ಪಡೆಯುವ ಸಾಧ್ಯತೆ ಇದೆ. ಮ್ಯಾಕ್ಸ್ವೆಲ್ ಕೂಡ ಬ್ಯಾಟಿಂಗ್ನಲ್ಲಿ ಅಟ್ಟರ್ ಫ್ಲಾಫ್ ಆಗಿದ್ರೂ ಸಹ ತಂಡದಲ್ಲಿ ಉಳಿಸಿಕೊಳ್ಳಲು ಕಾರಣ ಅವರ ಬೌಲಿಂಗ್ ಚೆನ್ನಾಗಿದೆ. ಇನ್ನು ಡುಪ್ಲೆಸಿಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವರನ್ನು ಡ್ರಾಪ್ ಮಾಡೋಕೆ ಚಾನ್ಸ್ ಇಲ್ಲ. ಇದಿಷ್ಟೇ ಅಲ್ಲದೆ ಅನುಜ್ ರಾವತ್ ಬದಲಿಗೆ ಮಹಿಪಾಲ್ ಲೋಮ್ರೋರ್ ತಂಡದಲ್ಲಿ ಆಡಬೇಕು. ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ನಿಭಾಯಿಸಬೇಕಿದೆ. ಅನುಜ್ ರಾವತ್ ಕಳೆದ 3 ಪಂದ್ಯಗಳಿಂದಲೂ ಕೂಡ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ನೀಡಿಲ್ಲ. ತಂಡವನ್ನು ಮತ್ತಷ್ಟು ಬಲಿಷ್ಠವಾಗಿ ಕಣಕ್ಕಿಳಿಸಲು ಬೌಲಿಂಗ್ ವಿಭಾಗದಲ್ಲೂ ಕೂಡ ಕೆಲ ಬದಲಾವಣೆಗಳನ್ನು ಮಾಡಲೇಬೇಕಾಗಿದೆ. ವಿಜಯ್ ಕುಮಾರ್, ವೈಶಾಖ್ ಮತ್ತು ಲಾಕಿ ಫರ್ಗ್ಯೂಸನ್ ಅವರನ್ನು ಪಡೆಯುವ ಚಾನ್ಸಸ್ ಇದೆ. ಯಶ್ ದಯಾಳ್ ಮತ್ತು ರೀಸ್ ಟೋಪ್ಲಿ ಕೂಡ ಹೇಳಿಕೊಳ್ಳುವಂಥ ಫಾರ್ಮ್ನಲ್ಲಿಲ್ಲ. ದಯಾಳ್ರನ್ನ ಕೈ ಬಿಟ್ಟರೂ ಸಹ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿಸಬಹುದು. ಇನ್ನು RCB ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ಮುಖಾಮುಖಿಯಾಗಿರುವ ಅಂಕಿಅಂಶಗಳನ್ನು ನೋಡೋದಾದರೆ ಇಲ್ಲಿಯವರೆಗೆ 2 ತಂಡಗಳ ನಡುವೆ ಟಫ್ ಫೈಟ್ ನಡೆದಿದೆ. ಎರಡೂ ತಂಡಗಳು IPLನಲ್ಲಿ ಇದುವರೆಗೆ 30 ಬಾರಿ ಮುಖಾಮುಖಿಯಾಗಿವೆ. ಈ 30 ಮುಖಾಮುಖಿಯಲ್ಲಿ RCB 15 ಪಂದ್ಯಗಳನ್ನು ಗೆದ್ದಿದ್ರೆ ರಾಜಸ್ಥಾನ್ ರಾಯಲ್ಸ್ 12 ಪಂದ್ಯಗಳನ್ನು ಗೆದ್ದಿದೆ. 3 ಪಂದ್ಯಗಳು ಫಲಿತಾಂಶವಿಲ್ಲದೆ ಕೊನೆಗೊಂಡಿವೆ. ರಾಜಸ್ಥಾನ್ ಮತ್ತು RCB ನಡುವಿನ ಹಣಾಹಣಿಯಲ್ಲಿ ರಾಜಸ್ಥಾನ ಮೊದಲು ಬ್ಯಾಟಿಂಗ್ ಮಾಡುವಾಗ 5 ಮತ್ತು ಗುರಿಯನ್ನು ಬೆನ್ನಟ್ಟಿದ 7 ಪಂದ್ಯಗಳನ್ನು ಗೆದ್ದಿದೆ. ಮತ್ತೊಂದೆಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲು ಬ್ಯಾಟಿಂಗ್ ಮಾಡುವಾಗ 5 ಪಂದ್ಯಗಳನ್ನು ಮತ್ತು ಗುರಿಯನ್ನು ಬೆನ್ನಟ್ಟುವಾಗ 10 ಪಂದ್ಯಗಳನ್ನು ಗೆದ್ದಿದೆ. ಇನ್ನು ಜೈಪುರ ಮೈದಾನದಲ್ಲಿ ಉಭಯ ತಂಡಗಳು 8 ಬಾರಿ ಮುಖಾಮುಖಿಯಾಗಿವೆ. ಈ ಮುಖಾಮುಖಿಯಲ್ಲಿ ಎರಡೂ ತಂಡಗಳು ತಲಾ 4 ಪಂದ್ಯಗಳನ್ನು ಗೆದ್ದಿವೆ. ರಾಜಸ್ಥಾನ ತನ್ನ ತವರು ಮೈದಾನದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ 54 ಪಂದ್ಯಗಳನ್ನು ಆಡಿದ್ದು 35 ಪಂದ್ಯಗಳನ್ನು ಗೆದ್ದಿದ್ರೆ 19 ಪಂದ್ಯಗಳಲ್ಲಿ ಸೋಲು ಕಂಡಿದೆ. ಇದನ್ನು ಗಮನಿಸಿದರೆ RCB ಮೇಲ್ನೋಟಕ್ಕೆ ಮೇಲುಗೈ ಸಾಧಿಸಿದೆ ಅನ್ನಿಸಿದ್ರು ಕೂಡ ಈ ಬಾರಿ ಪರಿಸ್ಥಿತಿ ಹೀಗಿಲ್ಲ. ಯಾಕಂದರೆ RCB ಲಯ ಕಳೆದುಕೊಂಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಸೋಲೇ ಕಾಣದೇ ಮುನ್ನುಗ್ತಾ ಇದೆ. RCBಯಲ್ಲಿ ಮಾತ್ರ ಹಿಂದಿನ ಸೀಸನ್ಗಳಂತೆ ಈ ಬಾರಿಯೂ ಪರಿಸ್ಥಿತಿ ಬದಲಾಗಿಲ್ಲ. ಯಾಕಂದರೆ RCBಯನ್ನು ಕೊಹ್ಲಿ ಒಬ್ಬರೇ ಮುನ್ನಡೆಸ್ತಾ ಇದ್ದಾರೆ ಎಂದರೆ ಅತಿಶಯೋಕ್ತಿಯಲ್ಲ. ಕ್ಯಾಪ್ಟನ್ ಅಲ್ಲದಿದ್ರೂ ಕೂಡ ಅಭಿಮಾನಿಗಳು ಕಿಂಗ್ ಕೊಹ್ಲಿ ಮೇಲೆಯೇ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಕೊಹ್ಲಿ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು 4 ಪಂದ್ಯಗಳಲ್ಲಿ 67.66 ಸರಾಸರಿಯಲ್ಲಿ 203 ರನ್ ಗಳಿಸಿದ್ದಾರೆ. ಇದರಲ್ಲಿ 2 ಅರ್ಧಶತಕಗಳು ಸಹ ಸೇರಿವೆ. ಪ್ರಸ್ತುತ ಆರೆಂಜ್ ಕ್ಯಾಪ್ ಹೊಂದಿರುವ ಕೊಹ್ಲಿ 2024 ಋತುವಿನಲ್ಲಿ ಇದುವರೆಗೆ ಅತಿ ಹೆಚ್ಚು ಬೌಂಡ್ರಿ ಅಂದರೆ 17 ಮತ್ತು 8 ಸಿಕ್ಸರ್ ಬಾರಿಸಿದ್ದಾರೆ. ಅತ್ತ ರಾಜಸ್ಥಾನ್ ರಾಯಲ್ಸ್ ಬ್ಯಾಟರ್ ರಿಯಾನ್ ಪರಾಗ್ 2 ಸ್ಥಾನದಲ್ಲಿದ್ದಾರೆ. ಅವರು 3 ಪಂದ್ಯಗಳಲ್ಲಿ 181 ರನ್ ಗಳಿಸಿದ್ದಾರೆ. ಹೀಗಾಗಿ ಶನಿವಾರದ ಮ್ಯಾಚ್ನಲ್ಲಿ ಆರೆಂಜ್ ಕ್ಯಾಪ್ ಉಳಿಸಿಕೊಳ್ಳುವ ಅವಕಾಶ ಕೊಹ್ಲಿಗಿದ್ರೆ ಆರೆಂಜ್ ಕ್ಯಾಪ್ ಕಸಿದುಕೊಳ್ಳುವ ಚಾನ್ಸ್ ಪರಾಗೂ ಕೂಡ ಇದೆ. ಆದರೆ ತಂಡದ ಎಲ್ಲ ಆಟಗಾರರು ಉತ್ತಮವಾಗಿ ಆಡಿದರೆ ಮಾತ್ರ ಯಶಸ್ಸು ಸಾಧ್ಯವಾಗುತ್ತೆ RCBಗೆ.
ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ವಿಫಲರಾಗ್ತಾ ಇದ್ದು ಕೊಹ್ಲಿ ಮಾತ್ರ ಏಕಾಂಗಿಯಾಗಿ ಆಡಬೇಕಾಗಿದೆ. ಆರ್ಸಿಬಿ ಬಿಗ್ ಚಾಲೆಂಜ್ ಅಂದ್ರೆ ಬೌಲಿಂಗ್. ಟೀಮ್ನ ಮೇನ್ ಬೌಲರ್ ಆಗಿರುವ ಯಶ್ ದಯಾಳ್ ಮೂರು ಪಂದ್ಯಗಳಲ್ಲಿ ಕೇವಲ ಮೂರು ವಿಕೆಟ್ಗಳನ್ನು ಪಡೆದಿದ್ದಾರೆ. ಮೊಹಮ್ಮದ್ ಸಿರಾಜ್ 11 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಪಡೆದಿದ್ದಾರೆ. ಅಲ್ಜಾರಿ ಜೋಸೆಫ್ ಅಂತೂ 3 ಪಂದ್ಯಗಳಲ್ಲಿ ಕೇವಲ 1 ವಿಕೆಟ್ ಅನ್ನು ಮಾತ್ರ ಕಿತ್ತಿದ್ದಾರೆ. ಸ್ಪಿನ್ ಬೌಲಿಂಗ್ ವಿಭಾಗ ಕೂಡ ವೀಕ್ ಆಗಿದೆ. ಆಪತ್ಕಾಲದಲ್ಲಿ ಆರ್ಸಿಬಿಗೆ ನೆರವಾಗಲು ತಂಡದಲ್ಲಿ ಒಬ್ಬನೇ ಒಬ್ಬ ಉತ್ತಮ ಬೌಲರ್ ಇಲ್ಲ. ಕರಣ್ ಶರ್ಮಾ ಸಹ ಫಿಟ್ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಕಳಪೆ ಪ್ರದರ್ಶನ ನೀಡುತ್ತಿರುವ ಆರ್ಸಿಬಿ ಈ ಆವೃತ್ತಿಯಲ್ಲಿ ಆಲ್ ಔಟ್ ಆದ ಮೊದಲ ತಂಡ ಎಂಬ ಕಳಪೆ ದಾಖಲೆಯನ್ನ ಮಾಡಿದೆ. ಸದ್ಯ ಆರ್ಸಿಬಿ ಆಟ ನೋಡಿದ ಅಭಿಮಾನಿಗಳು ಹೊಸ ಅಧ್ಯಾಯ ಅಲ್ಲ, ಇದು ಹಳೆ ಸಂಪ್ರದಾಯನೇ ಅಂತಿದ್ದಾರೆ. ಸತತ 3 ಸೋಲುಗಳನ್ನು ಕಂಡಿರುವ ಆರ್ಸಿಬಿ ಪ್ರಸ್ತುತ ಪಾಯಿಂಟ್ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದ್ದರೆ ರಾಜಸ್ಥಾನ್ ರಾಯಲ್ಸ್ ಮಾತ್ರ 2ನೇ ಸ್ಥಾನದಲ್ಲಿದೆ. ಹೀಗಾಗಿ ಈ ಪಂದ್ಯದಲ್ಲಿ ರಾಯಲ್ಸ್ ಗೆದ್ರೆ ಅದು ಮೊದಲ ಸ್ಥಾನಕ್ಕೆ ಇರುವ ಅವಕಾಶ ಪಡೆಯಲಿದೆ. ಹಾಗೇನಾದರೂ ಆರ್ಸಿಬಿ ಗೆದ್ರೆ ಪಾಯಿಂಟ್ ಟೇಬಲ್ನಲ್ಲಿ ಮೇಲಕ್ಕೆ ಇರುವ ಸಾಧ್ಯತೆ ಇದೆ. ಈ ಪಂದ್ಯ ಉಭಯ ತಂಡಗಳಿಗೂ ಬಹಳ ಮುಖ್ಯವಾಗಿದೆ. ಬಲಿಷ್ಠ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆಲ್ಲಬೇಕಂದ್ರೆ ಆರ್ಸಿಬಿ ತಂಡದಲ್ಲಿ ಬದಲಾವಣೆ ಮಾಡಲೇಬೇಕಾಗಿದೆ. ಇಲ್ಲದಿದ್ರೆ ಮತ್ತೊಂದು ಸೋಲು ಶತ ಸಿದ್ಧ ಎಂದು ಅಭಿಮಾನಿಗಳು ಮತ್ತು ಮಾಜಿ ಕ್ರಿಕೆಟಿಗರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಆರ್ಸಿಬಿಯಲ್ಲಿ ಇದೇ ಪರಿಸ್ಥಿತಿ ಮುಂದುವರಿದ್ರೆ ಆರ್ಸಿಬಿಗೆ ಕಪ್ ಗೆಲ್ಲುವುದು ಇರಲಿ, ಪ್ಲೇ ಆಫ್ಗೆ ಹೋಗೋದೇ ಕಷ್ಟವಾಗಲಿದೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿಯಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.